You are the sweetest lady in the world. I like you so much. ನನಗೇನು ಅರ್ಥ ಆಗ್ತಿಲ್ಲ ತಾತ. ನಾನು ತುಂಬಾ ಗೊಂದಲದಲ್ಲಿದ್ದೀನಿ. ಒಂದ್ಸಲ ಅವ್ರು ಸರಿ ಅನ್ಸುತ್ತೆ, ಇನ್ನೊಂದ್ಸಲ ಅವ್ರ ಜೊತೆಲಿರೋದು ಸರಿ ಅಲ್ಲ ಅನ್ಸುತ್ತೆ. ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಎಲ್ಲಮ್ಮ, ಈ ಗೊಂದಕ್ಕೆಲ್ಲ ಒಂದ್ಸರಿ ಅವನ ಹತ್ರ ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನೀನು ಅಂದರೆ ಅವನನ್ನು ಕರೆಸಿ ನಿನ್ನ ಹತ್ರ ಮಾತಾಡೋದಕ್ಕೆ ಏರ್ಪಾಟ್ ಮಾಡ್ತೀನಿ. ಮುಗಿತಾ, ನಿಮ್ಮ ಹಿತೋಪದೇಶ ಬುದ್ಧಿ ಇದೆಯಾ ನಿಮಗೆ? ಇಲ್ಲದೆಲ್ಲ ಅವಳು ತಲೆಗೆ ತುಂಬ್ತಾ ಇದ್ದೀರಲ್ಲ. ಈಗಾಗಲೇ ಅವಳು ಬದುಕು ಮುರ ಬಟ್ಟೆ ಆಗಿರೋದು ಸಾಲದ. ಫುಟ್ಪಾತ್ಗೆ ಬಂದಿರೋ ಜೀವನ ಇನ್ನೂ ಹಾಳಾಗ್ಬೇಕಾ? ಇದೇ ಕಡೆ ಇನ್ನೊಂದು ಸತಿ ಬುದ್ಧಿ ಹೇಳೋ ನಪದಲ್ಲಿ ಇಲ್ದಲ್ಲೇ ಇರೋದೆಲ್ಲ ಅವಳು ತಲೆಗೆ ತುಂಬಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಏಯ್, ಮೊಬೈಲ್ ಕೂಡ ಇಲ್ಲಿ ಕೊಡೋ. ಇರೋ ರೈತರುಗಳು ನಂಬರ್ ಎಲ್ಲ ಡಿಲೀಟ್ ಮಾಡ್ತಾ ಇದ್ದೆ. ಅವು ಪೀಡೆಗಳು ಯಾವ ಕಾರಣಕ್ಕೂ ಕಾಂಟ್ಯಾಕ್ಟ್ ಮಾಡಬಾರ್ದು. ನೀನು ಅಷ್ಟೇ, ಯಾವುದೇ ಕಾರಣಕ್ಕೂ ಇವರುಗಳು ಮಾತಾಡ್ಕೊಂಡು ಆ ದರಿದ್ರಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಸುಮ್ಮನಿರೋದಿಲ್ಲ. ತಗೋ, ಇದು ತಗೋ, ಹೊಸ ಸಿಮ್ ಕಾರ್ಡ್ ತಂದಿದ್ದೀನಿ, ಅದರಲ್ಲಿರೋ ಸಿಮ್ನ ತೆಗೆದು ನನಗೆ ಕೊಟ್ಟಿದ್ದೀನಿ, ಹಾಕೋ. ನಿಮ್ಮ ಮುಂದೆ ಯಾವ ಕಾರಣಕ್ಕೂ ಆ ಮನೆಯಲ್ಲಿರೋ ದರಿದ್ರಗಳನ್ನ ಕಾಂಟ್ಯಾಕ್ಟ್ ಮಾಡಿಕೊಡ್ದು. ಇವ್ರುಗಳ ಮಾತುಗಳನ್ನ ನಾನು ಕಟ್ಕೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದೆ ಅಂತಂದ್ರೆ ನಾನು ಮನುಷ್ಯ ಆಗಿರೋದಿಲ್ಲ. ಅದ್ರಲ್ಲಿ ಅವಳ ಅವಳ ಇದಾಳಲ್ಲ ನಿಮ್ಮ ಅತ್ತೆ ಅನ್ನೋಳು, ಅವಳನ್ನು ಮಾತ್ರ ಯಾವ ಕಾರಣಕ್ಕೂ ಕಾಂಟ್ಯಾಕ್ಟ್ ಮಾಡ್ಕೊಡ್ದು. ನೀನು ಅರ್ಥ ಆಯ್ತಾ ಹೇಳಿದ್ದು? ನಿಮಗೂ ಅಷ್ಟೇ, ಮತ್ತೆ ಬುದ್ಧಿ ಹೇಳೋ ನೆಪದಲ್ಲಿ ಇಲ್ದಲ್ಲಿ ಇರೋದನ್ನೆಲ್ಲ ತಲೆಗೆ ತುಂಬಿದ್ರೆ ಮನುಷ್ಯನಾಗಿರೋದಿಲ್ಲ ನಾನು.